ಮೇನ್ ನಿಮ್ಗೆ ವುಡ್ ಅಲ್ಲಿ ಸೀಸನಿಂಗ್ ಆಗ್ಬೇಕು. ನಾವು ಸೀಸನಿಂಗ್ ಮಾಡಿ ಕೊಡೋದು, ಯಾಕಂದ್ರೆ ಸೀಸನಿಂಗ್ ಮಾಡಲಿಲ್ಲ ಅಂದ್ರೆ ನೀವು ಯಾವ್ದು ಡೋರ್ ತಗೊಳ್ಳಿ ವಿತೌಟ್ ಸೀಸನಿಂಗ್ ಇದ್ರೆ ನಿಮ್ಗೆ ಕ್ರ್ಯಾಕ್ ಬಂದ್ಬಿಡುತ್ತೆ. ವೀಕ್ಷಕರೇ ನಮಸ್ಕಾರ, ಮೂರ್ತಿ ಟಾಕ್ಸ್ ಗೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಬಂದಿರೋ ಒಂದು ಶಾಪ್ ಅಂತ ಹೇಳಿದ್ರೆ, ಎಲ್ಲರೂ ಮನೆ ಕಟ್ಸ್ಬೇಕು ಅಂತ ಆಸೆ ಇರುತ್ತೆ, ಮನೆ ಕಟ್ಸ್ತಾ ಇರ್ತೀರಾ, ಅವ್ರಿಗೆಲ್ಲ ನಾವು ಬಾಗಿಲುಗಳು ಮಾಡಿಸ್ಬೇಕು, ಯಾವ ತರ ಡಿಸೈನ್ಸ್ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ಯಾಕೆಂದ್ರೆ ನಾನು ಈ ದಾರಿಯಲ್ಲಿ ಹೋಗ್ಬೇಕಂದ್ರೆ ನನಗೆ ತುಂಬಾ ಇಷ್ಟ ಆಯ್ತು ಡಿಸೈನ್ಸ್ ಈ ಡೋರ್ಸ್, ಹಾಗೂ ಯಾವ ಉದ್ದಿಂದ ಮಾಡಿದ್ದಾರೆ, ಯಾವ ಕ್ರಾಫ್ಟ್ ಇದು, ಹ್ಯಾಂಡ್ ಕ್ರಾಫ್ಟ್ ಇರುತ್ತ, ಇಲ್ಲಿ ಮಿಷಿನ್ ಮೇಡ್ ಇರುತ್ತದ, ಅಥವಾ ಯಾವ ಮರ, ಎಷ್ಟು ಬಾಳಿಕೆ ಬರುತ್ತೆ, ಯಾವ ರೇಟು, ಎಲ್ಲವೂ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ಹೊಸದ್ರು ನೋಡ್ತಾ ಇದೀರಾ ಮೂರ್ತಿ ಟಾಕ್ಸ್ ನ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಒಂದು ವಿಡಿಯೋನ ಯಾರೆಲ್ಲ ಮನೆ ಕಟ್ತಾ ಇದೀರಾ, ಹಾಗೂ ಕಟ್ತಾ ಇದ್ರು ನಿಮ್ ಸ್ನೇಹಿತರು, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರೇ ಕಟ್ತಾ ಇದ್ರು, ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ. ನಮ್ದು ಇದೆಲ್ಲ ಟೀ ಕುಡ್ ಇರುತ್ತೆ ಸರ್, ಟೀ ಕುಡ್. ನೀವು ಜಸ್ಟ್ ಯಾವ ತರ ಡಿಸೈನ್ ಬೇಕು, ಯಾವ ತರ ಕ್ವಾಲಿಟಿ ಬೇಕು ಅದ ಹೇಳಿದ್ರೆ ನಾವೆಲ್ಲ ಅದು ಮಾಡ್ಕೊಂತೀವಿ. ಡಿಸೈನ್ ಇವಾಗ ದೇವ್ರದ್ದು ಇದೆ, ಈ ತರ ಬೇಲ್ ಇದೆ, ಇದು ನೋಡಿ ದಸಾವತಾರಂ ಅಂತಾರೆ, ಇದು ದೇವ್ರ ಮನೆದು, ಸೈಡ್ ಪಿಲ್ಲರ್ಸ್ ಬರುತ್ತೆ, ಇದರಲ್ಲಿ ನಿಮ್ದು ದಸಾವತಾರವು ಬರುತ್ತೆ, ಈ ತರ ಬೇಲ್ಸು ಬರುತ್ತೆ, ಇದು ನೋಡಿ ಹಸ್ತಲಕ್ಷ್ಮಿ, ಇದು ಸೈಡ್ ಟು ಪಿಲ್ಲರ್ಸ್ ತರ ಬರುತ್ತೆ ಇದು. ಓಕೆ, ಇದೇ ತರ ಮೇಲೆ ಟಾಪ್ ಇದು, ಅದರದೇ ಡೋರ್ ಮೇಲೆ ಬರುತ್ತೆ ಇದು. ದೇವ್ರು ಬೇಕಾದ್ರೆ ನೀವು ಯಾವ ಬೇಕಾದ್ರೂ ಆಗ್ಬೋದು. ಇಲ್ಲಿ ಗಣೇಶ ಇದೆ, ಅಲ್ಲಿ ಶಿವ ಪಾರ್ವತಿ ಇದೆ, ಈ ತರ ಮೇಲೆ ಹೋಗುತ್ತೆ. ಈ ಸೈಡ್ ಅಲ್ಲಿ ನಿಮ್ಗೆ ಅದು ಪಿಲ್ಲರ್ಸ್ ಹೋಗುತ್ತೆ. ಇಲ್ಲಿ ಲಕ್ಷ್ಮಿ ಇದೆ, ಇಲ್ಲಿ ನಿಮ್ಗೆ ಶಿವ, ಲಕ್ಷ್ಮಿ, ಗಣೇಶ, ಲಕ್ಷ್ಮಿ, ಸರಸ್ವತಿ ಮೇಲೆ ಬರುತ್ತೆ ಇದು. ಇದು ನೀವು ಬಾಲಾಜಿ, ಇದು ಶಂಕುಚಕ್ರಂ ನಾಮಮ್ಮ, ಈ ತರ ಎಲ್ಲ ದೇವರು ಬರುತ್ತೆ ನಿಮ್ಗೆ. ಈ ತರ ನೋಡಿ ಬೇಲ್ಸ್ ಬರುತ್ತೆ, ಇದು ಸೈಡ್ ಪಿಲ್ಲರ್ಸ್, ಇದೆಲ್ಲ ಬೆಲ್ಸ್ ಬರುತ್ತೆ. ನೀವು ಯಾವ ಸೈಜ್ ಅಲ್ಲಿ ತಗೊಳ್ತೀರಾ ಅದ್ರ ಸೈಜ್ ಮೇಲೆ ರೇಟ್ ಡಿಫರ್ ಆಗುತ್ತೆ. ಇವಾಗ ನಿಮ್ಗೆ ದೊಡ್ಡ ಸೈಜ್ ಬೇಕಾದ್ರೆ ಇದು 6.5, 5.5 ಈ ತರ ಅಗಲ ಚೇಂಜ್ ಆಗುತ್ತೆ. ಇದು ಸ್ಟ್ಯಾಂಡರ್ಡ್ ಸೈಜ್ ನೀವು ತಗೊಂಡ್ರೆ ಇದು 5.5 ಬರುತ್ತೆ, ಪ್ಲಸ್ ಇದು ಒಂದು ಮೇಲೆದು, ಎರಡು ಸೇರಿಸಿ ತಗೊಂಡ್ರೆ ನಿಮ್ಗೆ ಒಂದು 18,000 ಸ್ಟಾರ್ಟಿಂಗ್ ಬರುತ್ತೆ. ಸೊ ಅದ್ರಲ್ಲಿ ನಿಮ್ಮ ಅಳತೆ ಏನಾದ್ರು ಚೇಂಜ್ ಆದ್ರೆ ಅದು ರೇಟ್ ಚೇಂಜ್ ಆಗುತ್ತೆ. ಇದೆಲ್ಲ ಟೀ ಕುಡ್ ಅಂತಾರೆ, ಗಾನಾ ಟೀಕ್. ನಿಮ್ಗೆ ಬರ್ಮಾ ಬಾರ್ಡರ್ ಬೇಕಾದ್ರೆ ಅದು ಮಾಡ್ಕೊಡ್ತೀವಿ ನಾವು. ಇದು ಬಂದು ನಾವು ಸ್ಟ್ಯಾಂಡರ್ಡ್ ಇದು ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದೀವಿ. ನಿಮ್ಗೆ ಹೊನ್ನೆ ಸಿಗುತ್ತೆ, ಹೊನ್ನೆ ನಿಮ್ಗೆ ಡೋರ್ ಅಲ್ಲಿ ಹೊನ್ನೆ ಸಿಗುತ್ತೆ, ನಿಮ್ಗೆ ಶೀಶಂ ಸಿಗುತ್ತೆ, ನಿಮ್ಗೆ ಫ್ಲೈ ಡೋರ್ ಬೆಡ್ರೂಮ್ ಡೋರ್ಸ್ ಏನಾದ್ರು ಬೇಕಾದ್ರೆ ಅದು ಸಿಗುತ್ತೆ ನಿಮ್ಗೆ. ಇದು ನೋಡಿ, ಇದು ಬಂದು ನಮ್ದು ಮೇನ್ ಡೋರ್ಸ್, ಇದು ವಿತ್ ಕಾರ್ವಿಂಗ್, ಫುಲ್ ಕಾರ್ವಿಂಗ್ ಬರುತ್ತೆ ನಿಮ್ಗೆ. ಹಳೆ ಕಾಲದಲ್ಲಿ ಇರೋದು ಅದು ಸಿಗುತ್ತೆ ನಿಮ್ಗೆ. ಇದು ನೋಡಿ, ಹಳೆ ಕಾಲದ ಫಸ್ಟ್ ನಾವು ಚಿಕ್ಕ ವಯಸ್ಸು ಇರೋ ಟೈಮ್ ಅಲ್ಲಿ ನಾವು ಅಜ್ಜಿ ಮನೆಯಲ್ಲಿ ಎಲ್ಲ ನೋಡ್ತಾ ಇದ್ವಿ. ಇದು ಹಳೆ ಕಾಲ ತರ, ಇದು ಇದೇ ತರ ನಿಮ್ಗೆ ದೇವ್ರ ಮನೆದು ಫುಲ್ ದೊಡ್ಡದಿದ್ದು ಬರುತ್ತೆ ನೋಡಿ, ದೇವ್ರ ಮನೆದಿದು. ಇದು ಒಂದು ಹಾ, ಅದೇ ತರ ಇದು ಬರೋದು, ಈ ತರ ಮೇಲೆ ಹೋಗುತ್ತೆ. ಈ ಸೈಡ್ ಅಲ್ಲಿ ನಿಮ್ಗೆ ಅದು ಪಿಲ್ಲರ್ಸ್ ಹೋಗುತ್ತೆ, ಈ ಪಿಲ್ಲರ್ಸ್ ಹೋಗುತ್ತೆ ನಿಮ್ಗೆ. ಇದು ಈ ಪಿಲ್ಲರ್ಸ್ ಸೈಡ್ ಅಲ್ಲಿ ಹೋಗುತ್ತೆ. ಇದು ಫುಲ್ ದೇವ್ರ ಮನೆದು ಸೆಟಪ್ ಈ ತರ ಬರುತ್ತೆ ನಿಮ್ಗೆ. ಅದೇ ತರ ನಿಮ್ಗೆ ಯಾವ ಡಿಸೈನ್ ನೀವು ಇವಾಗ, ಇದು ಬಂದು ಥಿಕ್ನೆಸ್ ಇದೆಲ್ಲ ಜಾಸ್ತಿ ಇದೆ. ಇದು ಇದು ಕಂಪ್ಲೀಟ್ ಒಂದು ದೇವ್ರ ಮನೆ ಅನ್ಕೊಂಡ್ಬೋದು. ಇದು ನಿಮ್ಗೆ ಒಂದು 1,20,000 ತನಕ ಬರುತ್ತೆ ಇದು. ಇದೇ ತರ ನಾರ್ಮಲ್ ಬೇಕಾದ್ರೆ ನಿಮ್ಗೆ ಇದಿದೆ ಸ್ಟ್ಯಾಂಡರ್ಡ್. ಇದು ಇದು ನಿಮ್ಗೆ 4 ಅಡಿದು ಡೋರ್ ಇರುತ್ತೆ, 4 ಅಡಿಗೆ 7 ಅಡಿ ವಾಸ್ತಲ್ ಬಂದು 4.5 ಅಡಿ ಬರುತ್ತೆ, 4.5 ಅಡಿಗೆ 7 ಅಡಿ ಹೈಟ್ ಬರುತ್ತೆ ವಾಸ್ತಲ್ ಅಂದ್ರೆ ಇದು ಫ್ರೇಮ್. ಇದು ಬಂದು ನಿಮ್ಗೆ 3 ಥಿಕ್ನೆಸ್, ಇದು 3 ಬರುತ್ತೆ, 3x8 ಥಿಕ್ನೆಸ್, 3x8 ಅಂತಾರೆ ಇದು ಥಿಕ್ನೆಸ್. ಇದು ಇದು ಬಂದು ಫ್ರೇಮ್ ವಿತ್ ಡೋರ್, ಫ್ರೇಮ್ ವಿತ್ ಡೋರ್ ಪ್ಲಸ್ ಇದು ಸೈಡ್ ಬೀಡಿಂಗ್ ಕಂಪ್ಲೀಟ್. ಇದು ನಿಮ್ಗೆ ಒಂದು ಮಂಟಪ ತರ, ದೇವ್ರ ಮನೆದು ಒಂದು ಮಂಟಪ ತರ. ಇದು 1,20,000 ಆಗುತ್ತೆ. ಇದು ಇದು ಸಪ್ರೇಟ್ ಫ್ರೇಮ್ ಬೇಕಾದ್ರೆ ನೀವು ಆರ್ಡರ್ ಮಾಡಿದ್ರೆ ಮಾಡ್ಕೊಡ್ತೀವಿ. ಇವಾಗ ಸದ್ಯಕ್ಕೆ ಇರೋದು ನಮ್ಮ ಹತ್ರ ಇದು ಸೆಟ್, ನಿಮ್ ಸೈಜ್ ಅಲ್ಲಿ ನೀವು ಯಾವ ಆರ್ಡರ್ ಕೊಡ್ತೀರಾ ಅದು ನಾವು ಮಾಡ್ಕೊಡ್ತೀವಿ. ಇದು ಬಂದು
ರೆಡಿಮೇಡ್ ಅಂದ್ರೆ ಈಗ ಯಾರೇ ಕಸ್ಟಮರ್ ಡಿಸೈನ್ ಹೇಳಿದ್ರೆ ಆತರ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಕ್ಯಾಟಲಾಗ್ ಇದೆಯಾ ನಿಮ್ಮ ಕ್ಯಾಟಲಾಗ್ ಇದೆ ನೀವು ನೆಟ್ ಅಲ್ಲಿ ಇವಾಗ ಈಸಿ ನೆಟ್ ಅಲ್ಲಿ ಸರ್ಚ್ ಮಾಡಬಹುದು ದೇವ್ರ ಮನೆ ಅಂದ್ರೆ ಎಷ್ಟು ಡಿಸೈನ್ ತೋರಿಸುತ್ತೆ ಆ ಡಿಸೈನ್ ನೀವು ತೋರಿಸ್ಕೊಟ್ರೆ ನಾವು ಅದೇ ತರ ಸೇಮ್ ಮಾಡ್ಕೊಡ್ತೀವಿ ಇದು ನೋಡಿ ಇದು ನಾರ್ಮಲ್ ಇದು ಪೂಜೆ ರೂಮ್ ಡೋರ್ಸ್ ಇದು ನಾರ್ಮಲ್ ಇದು ಸಪೋಸ್ ಒಂದ್ ಸ್ಮಾಲ್ ಮನೆ ಇದೆ ಒಂದ್ 5 feet ನೀವು ಜಾಗ ಇದೆ ಆ ಜಾಗ ಅಲ್ಲಿ ದೇವ್ರ ಮನೆ ಮಾಡ್ಬೇಕಂದ್ರೆ ಇದು ಡೋರ್ ಬರುತ್ತೆ ಈ ಡೋರ್ ಅಲ್ಲಿ ಸೇಮ್ ಅದೇ ತರ ಪಿಲ್ಲರ್ಸ್ ನೀವು ಆಗ್ಬೋದು ಇದೇ ತರ ಸೇಮ್ ಆರ್ಚು ಆಗ್ಬೋದು ಓಕೆ ಇದರಲ್ಲಿ ಫ್ರೇಮ್ ಬೇಕಾದ್ರೆ ಇದು ಮಾಡ್ಕೊಡ್ತೀವಿ ನಾವು ನಿಮ್ಗೆ ಕಂಪ್ಲೀಟ್ ಸೆಟ್ ಬಂದು ಇದು ಒಂದ್ 36-40 ತನಕ ಬರುತ್ತೆ 36,000-40,000 ತನಕ ನಿಮ್ಗೆ ಬರುತ್ತೆ ಇದು ಇದು ಡಿಸೈನ್ ಮೇಲೆ ಹೋಗುತ್ತೆ ಇದು ಮೇನ್ ಡೋರ್ ಪ್ಲೇನ್ ಬೇಕಾ ನಿಮ್ಗೆ ಎಲ್ಲ ಟೀಕ್ ಟೀಕುಡ್ ಅಲ್ಲಿ ನಿಮ್ಗೆ ದಾನ ಬರ್ಮಾ ಇಲ್ಲ ಹೊನ್ನೆ ಶೀಶಮ್ಸ್ ಯಾವ್ದ್ ಬೇಕೋ ಅದು ಸಿಗತ್ತೆ ಇದು ನಾವು 12 years ಇಂದ ಮಾಡ್ತಾ ಇದ್ವಿ 17 years ಇಂದ ನಮ್ದೇ ಎಲ್ಲ ಮೆಟೀರಿಯಲ್ ಇದೆ ನಮ್ದೇ ಗೋಡನ್ ಇದೆ ಸರ್ಜಾಪುರ ಅಲ್ಲಿ ನಮ್ದು ಫ್ಯಾಕ್ಟ್ರಿ ಇದೆ ಅಲ್ಲಿ ನಮ್ದು ಸೀಸನಿಂಗ್ ಮೇನ್ ನಿಮ್ಗೆ ವುಡ್ ಅಲ್ಲಿ ಸೀಸನಿಂಗ್ ಆಗ್ಬೇಕು ನಾವು ಸೀಸನಿಂಗ್ ಮಾಡಿ ಕೊಡೋದು ಯಾಕೆಂದ್ರೆ ಸೀಸನಿಂಗ್ ಮಾಡ್ಲಿಲ್ಲ ಅಂದ್ರೆ ನೀವು ಯಾವ್ದು ಡೋರ್ ತಗೊಳ್ಳಿ ವಿತೌಟ್ ಸೀಸನಿಂಗ್ ಇದ್ರೆ ನಿಮ್ಗೆ ಕ್ರ್ಯಾಕ್ ಬಂದ್ಬಿಡುತ್ತೆ ಅದು ಮೇನ್ ನೋಡ್ಬೇಕು ನೀವು ಸೀಸನಿಂಗ್ ಆಗ್ಬೇಕು ಅದು ವೆಟ್ ಇರುತ್ತೆ ಇದು ಮೆಟೀರಿಯಲ್ ಎಷ್ಟು ಡ್ರೈ ಇರುತ್ತೆ ನಿಮ್ಗೆ ಅಷ್ಟು ಬಾಳ್ಕೆ ಬರುತ್ತೆ ವೆಟ್ ಇರೋದು ನೀವು ಡಿಸೈನ್ ಮಾಡ್ಕೊಂಡ್ ಬಿಟ್ರೆ ಅದು ಏನಾಗುತ್ತೆ ಡ್ರೈ ಆಗೋ ತರ ಇಲ್ಲ ಡ್ರೈ ಆಗೋ ಟೈಮ್ ಅಲ್ಲಿ ಏನಾಗುತ್ತೆ ಅದು ಕ್ರ್ಯಾಕ್ ಬಂದ್ಬಿಡುತ್ತೆ ಆ ಕ್ರ್ಯಾಕ್ ಬರಬಾರ್ದು ಅದಕ್ಕೋಸ್ಕರ ಸೀಸನಿಂಗ್ ಮಾಡ್ತೀನಿ ನೀವು ಮೆಟೀರಿಯಲ್ ಟಚ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ವೆಟ್ ಇದೆಯಾ ಇಲ್ಲ ಡ್ರೈ ಇದೆಯಾ ಒಂಥರ ಗೊತ್ತಾಗ್ಬಿಡುತ್ತೆ ನಮ್ಮಿಂದ ಒಂದ್ 1 year ಗ್ಯಾರಂಟಿ ಇಟ್ಕೊಳ್ಳಿ ಬಟ್ ನಿಮ್ಗೆ ಬಾಳ್ಕೆ ಬರೋದು 20 years ಬರುತ್ತೆ 25 years ಬರುತ್ತೆ ಡೋರ್ ಆತರ ಕ್ರ್ಯಾಕ್ ಬಂದ್ರೆ ಆ ವರ್ಷದಲ್ಲಿ ಒಂದ್ ವರ್ಷ ಅಲ್ಲಿ ನಾವು ರಿಪ್ಲೇಸ್ ಮಾಡ್ಕೊಡ್ತೀವಿ ಇದು ಬಂದು ಬೆಡ್ರೂಮ್ ಡೋರ್ಸ್ ಇದು ಬಂದು ನಿಮ್ಗೆ 2 feet ಲೆಕ್ಕ ಬರುತ್ತೆ ಇದು ಡಿಸೈನ್ ಮೇಲೆ ಹೋಗುತ್ತೆ ಯಾವ ತರ ಪ್ರೀಮಿಯಂ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ತಗೊಂತೀರಾ ಅದು ಸ್ಕ್ವೇರ್ ಫೀಟ್ ಮೇಲೆ ಕಬೋರ್ಡ್ ನಾವು ಮಾಡಲ್ಲ ಅದು ಕಾರ್ಪೆಂಟರ್ ಮಾಡೋದು ನಮ್ದು ಬರೀ ಇದು ಡೋರ್ಸ್ ಇರುತ್ತೆ ಇಲ್ಲ ಅಂದ್ರೆ ಫ್ರೇಮ್ಸ್ ಈ ತರ ಫ್ರೇಮ್ ಮಾಡ್ಕೊಡ್ತೀವಿ ಡೋರ್ ಫ್ರೇಮ್ ಪೂಜಾ ದೇವ್ರ ಮನೆದು ಏನಿದೆ ಎಲ್ಲ ಮಾಡ್ಕೊಡ್ತೀವಿ ಇದು ಬಸವನಪುರ ಮೇನ್ ರೋಡ್ ಅಲ್ಲಿ ಬರುತ್ತೆ ನಮ್ದು ಇದು ನಮ್ಮ ಸ್ಟೋರ್ ಅಂಗಡಿ ಅಡ್ರೆಸ್ ಇದು ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಾವು ಲೊಕೇಶನ್ ಬೇಕಾದ್ರೆ ನಿಮ್ಗೆ ಕಳಿಸ್ತೀವಿ ಉಪಯುಕ್ತ ಮಾಹಿತಿ ಕೊಟ್ಟಿದ್ದೀವಿ ಹಾಗೂ ಡಿಸ್ಪ್ಲೇ ಅವ್ರ ನಂಬರ್ ಕಳಿಸ್ತಾ ಇರುತ್ತೆ ಅವ್ರಿಗೆ ನೀವು ಫೋನ್ ಮಾಡಿದ್ರೆ ಸರ್ ನೀವು ಯಾವ ಟೈಮ್ ಅಲ್ಲಿ ಫೋನ್ ಮಾಡ್ಬೋದು ಮಾರ್ನಿಂಗ್ 9:00 ನಮ್ದು ಓಪನಿಂಗ್ ಆಗುತ್ತೆ 9-7:30 ಯಾವಾಗ ಬೇಕಾದ್ರೂ ಮಾಡ್ಬೋದು ಮಾರ್ನಿಂಗ್ 9:00 ಇಂದ ಈವ್ನಿಂಗ್ 7:30 ತನಕ ಮಾಡ್ತಾರೆ ಅಂತ ಹೇಳ್ತಾ ಎಷ್ಟಾಗಿದೆ ಅಂತ ತಿಳ್ಕೊಂಡು ಮುಂದಿನ ನೋಡ್ತಾರೆ.